यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10-15% नाइट्रोजन क्षमता। ಕೃಷಿ ದರ್ಶನದ ಕೃಷಿ ವಾರ್ತೆಗೆ ಸ್ವಾಗತ. ಇಂದಿನ ಕೃಷಿ ವಾರ್ತೆಯಲ್ಲಿ ಊರುವ ಪದ್ಧತಿಯಲ್ಲಿ ತೊಗರಿ ಬೆಳೆ, ರೇಷ್ಮೆ ಬಿತ್ತನೆ, ತಾಂತ್ರಿಕ ಪ್ರಯೋಗಾಲಯ ಕೊಠಡಿ ಹಾಗೂ ಹನಿ ನೀರಾವರಿ ಅಳವಡಿಸಿ ಕಬ್ಬು ಬೆಳೆಯಲ್ಲಿ ರೈತನ ಅನುಭವದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಪ್ರಮುಖ ಆಹಾರ ಬೆಳೆಗಳಲ್ಲಿ ಒಂದಾದ ತೊಗರಿಯು ಒಂದು ದ್ವಿದಳ ಧಾನ್ಯ ಬೆಳೆ. ದಿನನಿತ್ಯದ ಆಹಾರದಲ್ಲಿ ಬಳಸಲ್ಪಡುವ ತೊಗರಿಯನ್ನ ಬಹುತೇಕ ರೈತರು ಮುಖ್ಯ ಕೃಷಿಯಾಗಿ ಕೈಗೊಳ್ಳುತ್ತಿದ್ದಾರೆ. ಸಾಮಾನ್ಯವಾಗಿ ತೊಗರಿಯನ್ನ ಎರಡು ಪದ್ಧತಿಯಲ್ಲಿ, ಅಂದರೆ ಊರುವ ಮತ್ತು ನಾಟಿ ಪದ್ಧತಿಯಲ್ಲಿ ಬಿತ್ತನೆ ಮಾಡುತ್ತಾರೆ. ಇವುಗಳಲ್ಲಿ ತೊಗರಿಯನ್ನ ಊರುವ ಪದ್ಧತಿ ಮೂಲಕ ಬಿತ್ತುವುದರಿಂದ ಬೀಜಗಳ ಕನಿಷ್ಠ ಬಳಕೆ ಹಾಗೂ ಕಡಿಮೆ ಬೇಸಾಯದ ವೆಚ್ಚದೊಂದಿಗೆ ಅಧಿಕ ಇಳುವರಿಯನ್ನ ಪಡೆಯಬಹುದು. ಮುಖ್ಯವಾಗಿ ಏನ್ ಮಾಡ್ತಿದ್ರು ನಮ್ಮ ರೈತರು, ತೊಗರಿ ಬೆಳೆಗೆ ಬೇಕಾದಂತ ಏನು ಕಾಳು ಇರ್ತಿತ್ತು ಅದು ಒಂದು ಎಕರೆಗೆ ಬಿತ್ತಿದಾಗ, ಕೂರಿಗೆ ಬಿತ್ತನೆ ಮಾಡಿದಾಗ 5-6 ಕೆಜಿ ಹೋಗ್ತಿತ್ತು. ಆದ್ರೆ ಇವತ್ತೇನಾಗಿದೆ, ನಾವು ಒಂದು ಊರುಗಳ ಪದ್ಧತಿಯನ್ನ ಇಲ್ಲಿ ಶಿಫಾರಸು ಮಾಡಿದೀವಿ. ಅದರ ಜೊತೆಗೆ ಅಲ್ಲಲ್ಲಿ ರೈತರಿಗೆ ಅನುಕೂಲ ಇದ್ದಂಥ ಒಂದು ಇದರಲ್ಲಿ ನಾಟಿ ಪದ್ಧತಿಯನ್ನು ಮಾಡಿಸಿದ್ವಿ. ಇದಕ್ಕಾಗಿಯೇ ನಾವೇನು ಮಾಡಿದ್ವಿ, ನಮ್ಮ ಕೃಷಿ ಇಲಾಖೆ ಸಹಯೋಗದೊಂದಿಗೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ TS3R ಅಂತ ಒಂದು ತಳಿ ಇದೆ, ಅದು ನಮ್ಮ ಭಾಗಕ್ಕೆ ಒಪ್ಪುವಂಥ ಒಂದು ತಳಿ, ಅದನ್ನು ಕೃಷಿ ಇಲಾಖೆಯಿಂದ ಮಾಡಿಸಿದ್ದೀವಿ. ಮತ್ತು ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ನಾನೇನು ಮಾಡಿದೆ ಅಂತಂದರೆ, 3 ತಳಿಗಳನ್ನು ನಾನು ತರಿಸಿದೆ, ಅಂದರೆ BSMR 736 ಮತ್ತು GRG 811 ಮತ್ತು ಇನ್ನೊಂದು ಹೈಬ್ರಿಡ್ ಇದೆ, ICPH 2470 ಅಂಥೇಳಿ. ಇವು 3 ತಳಿಗಳನ್ನು ನಾನೇನು ಮಾಡಿದೆ, ಆಯ್ದಂಥ ರೈತರಿಗೆ 1/2 ಎಕರೆಗೆ ನಾನು ಎಲ್ಲ ಕಡೆ ಈ ಕೊಪ್ಪಳ ಜಿಲ್ಲೆಯಲ್ಲಿ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಇಲ್ಲೇನಾಗುತ್ತೆ, ಊರುಗಾಳು ಪದ್ಧತಿಗೆ ಮತ್ತು ಕೂರಿಗೆ ಬಿತ್ತನೆಗೆ ಅಂದರೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಎಲ್ಲಿ ಕೂರಿಗೆ ಬಿತ್ತನೆ 5-6 ಕೆಜಿ ಹೋಗುವಂಥ ಬೀಜ, ಊರುಗಾಳು ಮಾಡಿದಾಗ ಕೇವಲ 2800-2900 ಬೀಜ ಹೋಗುತ್ತೆ ಒಂದು ಎಕರೆಗೆ. ನಾವು ಈ ಸರಿ ಏನು ಮಾಡಿದ್ವಿ, ಬೀಜವನ್ನು ಕೌಂಟ್ ಮಾಡಿ ಕೊಟ್ಟಿದ್ದೀವಿ ರೈತರಿಗೆ. ಒಂದೊಂದು ಬೀಜ ಅಂದರೆ ಒಂದು ಗಿಡ ಅಂದರೆ ಕನಿಷ್ಠ ಅಂದರೂ 750-1000 ಗ್ರಾಮಿನಷ್ಟು ಕಾಳು ಬರುವಷ್ಟು ನಾವು ಹಿಡ್ಕೊಂಡಿವಿ. ಈಗೇನಾಗುತ್ತೆ, 2500 ಗಿಡಗಳು ಒಂದು ಎಕರೆಯಲ್ಲಿ ಇದ್ದು ಅಂತ ತಿಳ್ಕೊಳ್ಳಿ. ಊರುಗಳ ಪದ್ಧತಿ ಅಂದರೆ 6-3 ನಾವು ಹೇಳಿರೋದು, ಸಾಲಿನ ಸಾಲಿಗೆ 6 ಫೀಟು, ಬೀಜದ ಬೀಜಕ್ಕೆ 3 ಫೀಟು. ಇವತ್ತೇನಾಗಿದೆ, ರೈತರಿಗೆ ಬೆಳೆ ಬೆಳೆದ ಮೇಲೆ 6-3 ಕೂಡ ಕಡಿಮೆ ಆಗಿದೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಕೆಲವು ಮಂದಿ ಏನು ಹೇಳ್ತಾ ಇದ್ದಾರೆ, ಈಗ 10-4 ಮಾಡೋಣ, 8-4 ಮಾಡೋಣ, ಅಂದರೆ ಅದಕ್ಕೆ ಪೂರ್ಣವಾಗಿ ಬೆಳೀಲಿಕ್ಕೆ ನಾವು ಅವಕಾಶ ಕೊಟ್ಟರೆ, ತೊಗರಿ 360 ಆ್ಯಂಗಲ್ನಲ್ಲಿ ಡಿಗ್ರಿಲಿ ಕಾಯಿ ಬಿಟ್ಟುಬಿಟ್ರೆ ಏನಾಗುತ್ತೆ, ಕನಿಷ್ಠ ಅಂದರೂ ಕೂಡ 1-1.5 ಕೆಜಿ ಬಂದುಬಿಡ್ತದೆ ಬೀಜ ಒಂದು ಗಿಡಕ್ಕೆ. ಇದಕ್ಕೆ ಲೆಕ್ಕಗಳು ಉಂಟು. ಈ ಊರುಗಳ ಪದ್ಧತಿ ಮಾಡಿದಾಗ ಏನಾಗುತ್ತೆ, ಕನಿಷ್ಠ ಪ್ರಮಾಣದ ಬೀಜಗಳು ಬೇಕಾಗ್ತವೆ. ಆಮೇಲೆ ಇಲ್ಲಿ ಏನು ಮಾಡಿದ್ವಿ ನಾವು ಈ ಸರಿ ಅಂದರೆ, ಎಲ್ಲ ಬೀಜೋಪಚಾರ ಮಾಡಿ ರೈತರಿಗೆ ಮಾಡಿಸಿದ್ವಿ. ಇದರಿಂದ ಅನೇಕ ರೋಗಗಳು ಕಡಿಮೆ ಆಗಿದಾವೆ. ಒಂದು ಗಿಡದಲ್ಲಿ 1-1.5 ಕೆಜಿ ಅಷ್ಟು ಬೀಜ ಬಂದಾಗ 2500 ಗಿಡಗಳು ಇದ್ದು ಅಂತಂದರೆ ಅಲ್ಲಿ 25 ಕ್ವಿಂಟಲ್ ಆಯಿತು ಬೀಜ, ಅಂದರೆ ನಮಗೆ ಕೈಗೆ ತರತಕ್ಕಂಥ ಬೀಜ. ಅದರಲ್ಲಿ ಬೇಡಪ್ಪ 50% ತೆಗೆದ್ರು 12-13 ಕ್ವಿಂಟಲ್ಗೇನು ತಪ್ಪೇನಿಲ್ಲ. ಕೇಂದ್ರ ರೇಷ್ಮೆ ಮಂಡಳಿ ಆನೇಕಲ್ ತಾಲೂಕು ಕೊಡತಿಯಲ್ಲಿ ರೇಷ್ಮೆ ಬಿತ್ತನೆ ತಾಂತ್ರಿಕ ಪ್ರಯೋಗಾಲಯವನ್ನ ಸ್ಥಾಪಿಸಿದೆ. ಗುಣಮಟ್ಟದ ಗೂಡು ಹಾಗೂ ಗುಣಮಟ್ಟದ ನೂಲು ಉತ್ಪಾದನೆಯಲ್ಲಿ ಗುಣಮಟ್ಟದ ಮೊಟ್ಟೆಗಳ ಪಾತ್ರ ಮಹತ್ತರವಾದದ್ದು. ಉತ್ಕೃಷ್ಟ ಮಟ್ಟದ ಮೊಟ್ಟೆಗಳ ಉತ್ಪಾದನೆಗೆ ಬೇಕಾಗುವ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಮುಟ್ಟಿಸುವಲ್ಲಿ ಈ ಪ್ರಯೋಗಾಲಯ ನಿರಂತರ ಸಂಶೋಧನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಅಲ್ಲದೆ ರೈತರಿಗೆ ಈ ಬಗ್ಗೆ ತರಬೇತಿಯನ್ನು ಸಹ ಇಲ್ಲಿ ನೀಡಲಾಗುತ್ತದೆ. ಈ ಒಂದು ರೇಷ್ಮೆ ಕೃಷಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಏನಂದರೆ, ಗುಣಮಟ್ಟದ ಮೊಟ್ಟೆ ಮಾಡೋದು ಮತ್ತು ಗುಣಮಟ್ಟದ ಗೂಡನ್ನು ನಾವು ಉತ್ಪಾದನೆ ಮಾಡೋದು. ಗುಣಮಟ್ಟದ ಗೂಡು ಉತ್ಪಾದನೆ ಆಗದೇ ಇದ್ದರೆ ಗುಣಮಟ್ಟದ ಮೊಟ್ಟೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಎರಡೂ ಒಂದು ಕ್ಷೇತ್ರಗಳಲ್ಲಿ ನಾವು ನಮ್ಮ ಸಂಸ್ಥೆ ಅಪಾರವಾದ ಒಂದು ಕೊಡುಗೆಗಳನ್ನು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಕ್ಕೆ ನೀಡಿದೆ. ಮತ್ತು ಅದರ ಜೊತೆಗೆ ನಾವು ಇಲ್ಲಿ
ಯಾವ ರೀತಿ ಗುಣಮಟ್ಟದ ಮೊಟ್ಟೆ ಮಾಡಬೇಕು ಯಾವ ರೀತಿ ಗುಣಮಟ್ಟದ ಗೂಡನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಇಡೀ ದೇಶದ ಅನೇಕ ರಾಜ್ಯಗಳಿಂದ ಬರ್ತಕ್ಕಂಥ ಅಧಿಕಾರಿ ವರ್ಗ ಆಗ್ಬೋದು ಮತ್ತು ಸಿಬ್ಬಂದಿ ವರ್ಗ ಆಗ್ಬೋದು ಮತ್ತು ರೈತ ವರ್ಗ ಆಗ್ಬೋದು ಮತ್ತು ಯೂನಿವರ್ಸಿಟಿಗಳಿಂದ ವಿಶ್ವವಿದ್ಯಾನಿಲಯದಿಂದ ಬರ್ತಕ್ಕಂಥ ವಿದ್ಯಾರ್ಥಿ ವರ್ಗ ಆಗ್ಬೋದು ಇವರೆಲ್ಲರಿಗೂ ಕೂಡ ನಾವು ಇಲ್ಲಿ ನಿರಂತರವಾಗಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಆ ತರಬೇತಿ ಇದುವರೆಗೂ ಕೂಡ ಸುಮಾರು ನಾವು ಒಂದು 7,000 ಸಿಬ್ಬಂದಿಗೆ ಅಧಿಕಾರಿಗಳಿಗೆ ಮತ್ತು ರೈತರಿಗೆ ನಾವು ಇಲ್ಲಿ ತರಬೇತಿಯನ್ನು ಗುಣಮಟ್ಟದ ತರಬೇತಿಯನ್ನು ನೀಡಿದ್ದೇವೆ. ಈ ಒಂದು ತರಬೇತಿಯಿಂದ ಅವರು ಭಾಳ ಉಪಯೋಗ ಪಡ್ಕೊಂಡು ಯಾವ ರೀತಿ ನಾವು ಗುಣಮಟ್ಟದ ಮೊಟ್ಟೆ ಮಾಡಬೇಕು ಗುಣಮಟ್ಟದ ಗೂಡನ್ನು ಬೆಳೆಸಬೇಕು ಅಂತ ಒಂದು ವಿಚಾರದಲ್ಲಿ ಅವರು ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದಾರೆ. ನಮ್ಮ ತರಬೇತಿಯಿಂದ ಸಂಶೋಧನೆಯಿಂದ ಬರತಕ್ಕಂಥ ತಾಂತ್ರಿಕತೆಗಳನ್ನು ನಾವು ರೈತರ ಮನೆಗಳಿಗೆ ಹೋಗಿ ರೈತರ ಮನೆಯಲ್ಲಿ ನಾವು ಅಲ್ಲಿ ಅವರಿಗೆ ಹೇಳಿ ಯಾವ ರೀತಿ ಈ ತಾಂತ್ರಿಕತೆಯನ್ನು ಉಪಯೋಗಿಸಿದ್ರೆ ನೀವು ಸರಿಯಾಗಿ ಅಳವಡಿಸ್ಕೊಂಡ್ರೆ ನಿಮಗೆ ಯಾವ ರೀತಿ ಗುಣಮಟ್ಟದ ಗೂಡನ್ನು ಬೆಳಿಬೋದು ನೀವು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ವಿಜ್ಞಾನಿಗಳು. ಅದೇ ರೀತಿ ಈ ಗುಣಮಟ್ಟದ ಮೊಟ್ಟೆ ಮಾಡ್ತಕ್ಕಂಥ ಕೇಂದ್ರಗಳಿಗೆ ನಾವು ಸ್ವತಃ ನಮ್ಮ ವಿಜ್ಞಾನಿ ವರ್ಗದವರು ಹೋಗಿ ಅಲ್ಲಿ ನೀವು ಗುಣಮಟ್ಟ ಮೊಟ್ಟೆ ಮಾಡೋದರಲ್ಲಿ ಯಾವ್ಯಾವ ರೀತಿಯ ವಿಧಾನಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಈ ವಿಧಾನಗಳನ್ನು ನೀವು ವೈಜ್ಞಾನಿಕವಾಗಿ ಅನುಸರಿಸಿದ್ರೆ ನಿಮಗೆ ಬರ್ತಕ್ಕಂಥ ಲಾಭ ಏನು ಅಂದರೆ ಗುಣಮಟ್ಟದ ಮೊಟ್ಟೆ ಮಾಡೋಂಥದ್ದು. ಗುಣಮಟ್ಟ ಮೊಟ್ಟೆ ಮಾಡಿ ನೀವು ಒಂದು ಸಲ ರೈತರಿಗೆ ಕೊಟ್ಟರೆ ಆ ರೈತರಿಗೆ ಬರ್ತಕ್ಕಂಥ ಇಳುವರಿ ಹೆಚ್ಚಾಗ್ತದೆ ಮತ್ತು ಅದಕ್ಕೆ ತಗುಲ್ತಕ್ಕಂಥ ರೋಗಗಳು ಕೂಡ ಕಡಿಮೆ ಆಗ್ತದೆ ಗುಣಮಟ್ಟದ ಗೂಡನ್ನು ಬೆಳೆಯೋಕ್ಕೆ ಅವಕಾಶ ಆಗ್ತದೆ. ಒಂದು ಕಡೆ ನಾವು ಗುಣಮಟ್ಟದ ಗೂಡು ಬೆಳೆದು ರೇಷ್ಮೆ ತೆಗೆಯೋಕ್ಕೆ ರೈತರು ಕೊಡಬೇಕಾಗ್ತದೆ ಮತ್ತೊಂದು ಕಡೆ ಗುಣಮಟ್ಟದ ಮೊಟ್ಟೆ ಮಾಡಲಿಕ್ಕೆ ನಾವು ಗೂಡನ್ನು ಅವರಿಗೆ ಸರಬರಾಜು ಮಾಡಬೇಕಾಗ್ತದೆ. ನಾವಿಲ್ಲಿ ಸುಮಾರು ವರ್ಷಕ್ಕೆ 250-300 ಜನಕ್ಕೆ ನಾವು ತರಬೇತಿ ಕೊಡ್ತಾ ಇದ್ದೀರಿ. ಚಿಕ್ಕೋಡಿ ತಾಲೂಕು ಸದಲಗ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅಜಿತ್ ಬಾಹು ಉದಗಾವೆ ಅವರು ಒಟ್ಟು 14 ಎಕರೆ ಜಮೀನನ್ನು ಹೊಂದಿದ್ದು ಅದರಲ್ಲಿ 8 ಎಕರೆಯಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಕಬ್ಬನ್ನು ಬೆಳೆಯುತ್ತಿದ್ದಾರೆ. ಕಬ್ಬಿಗೆ ಹನಿ ನೀರಾವರಿಯನ್ನು ಅಳವಡಿಸಿಕೊಂಡು ಬೆಳೆದರೆ ಉತ್ತಮ ನೀರಿನ ನಿರ್ವಹಣೆಯನ್ನು ಮಾಡಬಹುದು ಎನ್ನುವ ಅಜಿತ್ ಅವರು ಕಬ್ಬಿನಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಇದು ಕಬ್ಬಿನ ಜಾತಿ 5002 ಇದು ಜಾತಿ ಐತೆ ರೀ. ಮತ್ತು 4.5 ಫೂಟ್ ಡ್ರಿಪ್ ಮಾಡಿದಾನೆ ರೀ. ಮತ್ತು ಇದಕ್ಕೆ ಈ ಥರ ಡ್ರಿಪ್ ಮಾರ್ಪತ್ತ ಲಾಗುಡಿ ಎಲ್ಲ ಕೊಡ್ತಾನೆ ರೀ. ಮತ್ತು ಏಕುನ ಜಮೀನು ನಮ್ಮದು ಇಲ್ಲಿ 11 ಎಕರೆ ಐತೆ ರೀ. ಇವು ಮುಂದಿನ ಕಬ್ಬು ಕಾಣಿಸ್ತಾವೆ ಇವೆಲ್ಲ ನಮ್ಮನ್ನು ಇದಾವೆ ರೀ. ಡ್ರಿಪ್ ಮಾಡೋದ್ರಿಂದ ನಮಗೆ ನೀರು ಕರೆಕ್ಟ್ ಆಗ್ತೈತೆ ರೀ. ನೀ ಲೈನ್ ಕಪ್ಪತ್ತದಾಗ ಭೀ ನಮ್ಮದು ಅಗ್ದಿ ಪದ್ದಸ್ ರೀ ಇದಾಗ್ತೈತೆ ರೀ. ಕಸ ಪೆಸ ಏನು ಒಂಜರ ಕಡಿಮೆ ಬರ್ತೈತೆ ರೀ. ಔಷಧಿ ಹೊಡಿತಾವೆ ಬೇಡ್ರಿ ನಾವು ರೀ, ಯಾಕಂದ್ರೆ ಆಡಿಯೋ ಹೆಚ್ಚದಿಂದ ಕಂಟ್ರೋಲ್ ಆಗಲ್ಲ ರೀ. 40,000 ಸಂಖ್ಯೆ ಹಾಂ 1 ಎಕರೆಕ್ಕೆ ಉಳಿತಾವೆ ಉಳಿಬೇಕು. ಹಾಂ ಮತ್ತು 80-90 ನಾವು ಶೆ 5 ತೆಗ್ದೇನೆ ನೋಡಿರಿ. ಇದನ್ನು ಹೋದ ವರ್ಷ 105 ಟನ್ ಹೊಂಟಿತ್ತು ನೋಡಿರಿ. 5,000 ಇದು 1 ಎಕರೆ 15 ಗುಂಟೆ ಐತ್ರಿ. ಹಾಂ ಇಲ್ಲರಿ ಮ್ಯಾಲೆ ಇತ್ತು ರೀ ಪಟ್ಟಿ. ಹಾಂ ಡ್ರಿಪ್ ಮಾಡಿದ್ರೆ ಒಂಜರ ಆಳುಗಳು ಕಡಿಮೆ ಖರ್ಚದಾಗ ಉತ್ಪನ್ನ ಹೆಚ್ಚು ಉತ್ಪನ್ನ ಬರ್ತದೆ. ಈಗ 5 ಅಡಿ ಅಂತರ ಇಡೋದು ಮುಖ್ಯ ಉದ್ದೇಶ. 4 ಅಡಿ ಅಥವಾ 5 ಅಡಿ ಇಡೋದ್ರಿಂದ ಯಾವಾಗಲೂ ಸೂರ್ಯ ಪ್ರಕಾಶ ಕಿರಣಗಳು ಇದು ತಪ್ಪಲ ಮೇಲೆ ಬೀಳ್ತಾವೆ. ಆಮೇಲೆ ಮತ್ತು ಒಂದು ಯಾವಾಗಲೂ ತಪ್ಪಲ ಮೇಲೆ ಬಿಸಿಲು ಬಿದ್ದರೆ ಕನಿಷ್ಠ 4-5 ತಿಂಗಳು ತಪ್ಪಲು ಹಚ್ಚ ಹಸಿರಾಗಿ ಉಳಿತಾವೆ. ಡ್ರಿಪ್ಪು ನೀರನ್ನು ಉಳಿತಾಯ ಅದೆಲ್ಲ ಭೂಮಿ ಫಲವತ್ತತೆಯನ್ನು ಉಳಿತದೆ. ನಾವು ಹೈ ನೀರಿನಿಂದ ಕೊಟ್ಟರೆ ನೀರು 1.5 ಅಡಿ ತನಕ ಕೆಳಗೆ ಹೋಗ್ತದೆ. ಈ ಡ್ರಿಪ್ ಕೊಡೋದ್ರಿಂದ ಅಷ್ಟೇ ನಮ್ಮ 3 ತಾಸು ಏನೇನು ಇದ್ರ ಪರ ಕೊಟ್ಟರೆ 12 ಇಂಚ್ ತನಕ ಅದು ಹಸಿ ಉಳಿತದೆ. ಮತ್ತು ಕಬ್ಬಿನ ಬೇರುಗಳನ್ನ ಅಷ್ಟೇ 12-13 ಇಂಚಿನ ಆಳ ಹೋಗ್ತವೆ. ನಾವು ಹೈ ನೀರು ಕೊಟ್ಟರೆ ಕೆಳಗೆ ಹೋಗ್ತದೆ, ಫಲವತ್ತು ಇವೆಲ್ಲ ಗೊಬ್ಬರ ಗಿಬ್ಬರಲ್ಲಿ ಮತ್ತು ಕೆಳಗೆ ಹೋಗ್ತವೆ. ಇವರು ಅನುಸರಿಸೋ ಪದ್ಧತಿಯಲ್ಲಿ 500-600 ಕಿಲೋ ಬೀಜ ಉಪಯೋಗ ಮಾಡ್ತಾರೆ. 5 ಫೂಟ್ ಅಂತರ ಇಟ್ಟಿರ್ತಾರೆ, ಡ್ರಿಪ್ ಉಪಯೋಗ ಮಾಡ್ತಾರೆ. ಅಂತರ ಬೆಳೆ ತೆಗಿಲಿಕ್ಕೆ ಇದೆ. ಇವ್ರು ಅಂತರ ಬೆಳೆ ಇಲ್ಲದ್ರೆ ಗೊಬ್ಬರ ಬೆಳೆನೂ ಮಾಡ್ತಾರೆ. ಅವರು ಯಾವುದ್ರು ಗೊಬ್ಬರ ಬೆಳೆಯಿಂದ ಡೈಚಾನಲ್ ರೀ ಅಥವಾ ಸಣ್ಣ ಬನ್ರಿ ಇದನ್ನು ತೊಗೊಳ್ತಾರೆ ಅವರು. ಈಗ ರೈತರು ಹಿಂಗೆ ಮಲ್ಟಿ ಕ್ರಾಪ್ ಮಾಡಿದ್ರೆ ರೈತರಿಗೆ ಲಾಭ ಆಗ್ತದೆ. ರೈತ ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿದೆ, ಕೇಂದ್ರ ಸರ್ಕಾರ ನಗದುರಹಿತ ವ್ಯವಹಾರವನ್ನು ಪ್ರೋತ್ಸಾಹಿಸಲು ಹಲವು ಯೋಜನೆಗಳನ್ನು ಘೋಷಿಸಿ ಅನುಷ್ಠಾನಗೊಳಿಸುತ್ತಿದೆ.
ಡಿಜಿಟಲ್ ವಹಿವಾಟನ್ನು ಉತ್ತೇಜಿಸುವ ಸಲುವಾಗಿ ಎರಡು ಯೋಜನೆಗಳನ್ನು ರೂಪಿಸಿದ್ದು, ಅವುಗಳಲ್ಲಿ ಒಂದು ಗ್ರಾಹಕರಿಗಾಗಿ ಲಕ್ಕಿ ಗ್ರಾಹಕ್ ಯೋಜನೆ, ಮತ್ತೊಂದು ವ್ಯಾಪಾರಸ್ಥರಿಗಾಗಿ ಡಿಜಿಧನ್ ವ್ಯಾಪಾರ್ ಯೋಜನೆ. ನಗದುರಹಿತ ಈ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವವರಿಗೆ ಉತ್ತೇಜಕ ಬಹುಮಾನಗಳನ್ನು ಘೋಷಿಸಿದೆ. ರುಪೇ ಕಾರ್ಡ್, ಯುಎಸ್ಎಸ್ಡಿ, ಯುಪಿಐ ಹಾಗೂ ಎಇಪಿಎಸ್ ಸೌಲಭ್ಯಗಳನ್ನು ಬಳಸಿಕೊಂಡು ನಗದುರಹಿತ ವಹಿವಾಟಲ್ಲಿ ತೊಡಗುವವರು ಮಾತ್ರ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ನಗದುರಹಿತ ವ್ಯವಹಾರದಲ್ಲಿ ತಾವು ಪಾಲ್ಗೊಂಡು ಈ ಯೋಜನೆಗಳ ಲಾಭ ಪಡೆದುಕೊಳ್ಳಬೇಕೆಂಬುದೇ ನಮ್ಮ ಆಶಯ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರೆಯುವುದು. ಕಿರು ಮಾಹಿತಿಯ ಕೃಷಿ ವಾರ್ತೆಯನ್ನ ನೋಡಿದ್ರಿ. ಈಗ ಸಮಗ್ರ ಮಾಹಿತಿಯ ಕೃಷಿ ದರ್ಶನ. ರೈತನಿಗೆ ನಿರಂತರ ಆದಾಯ ತಂದುಕೊಡಬಲ್ಲ ಕೃಷಿ ಪದ್ಧತಿ ಅಂದರೆ ಸಮಗ್ರ ಕೃಷಿ. ಹೀಗೆ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿರೋ ರಾಯಭಾಗದ ಹಿಡಕಲ್ನ ಪ್ರಗತಿಪರ ರೈತನ ಸಾಧನೆಯನ್ನು ನೋಡೋಣ, ಬನ್ನಿ. ರೈತರು ಒಂದೇ ಬೆಳೆಯೊಂದಿಗೆ ನಿರೀಕ್ಷಿತ ಆದಾಯವನ್ನು ಗಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಮುಖ್ಯ ಬೆಳೆಯೊಂದಿಗೆ ಸಮಗ್ರ ಕೃಷಿಯನ್ನು ಮಾಡುವುದರ ಮೂಲಕ ಹಾಗೂ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸುವುದರೊಂದಿಗೆ ಹೆಚ್ಚಿನ ಆದಾಯವನ್ನು ಗಳಿಸಬಹುದು. ರಾಯ್ಭಾಗ್ನ ಇವರು ಶಿವಾನಂದ ಲಕ್ಷ್ಮಣ ಮಾಳಿ. ಬಿಎ ಪದವೀಧರರಾದ ಇವರಿಗೆ ಶಾಲೆಯಿಂದಲೇ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ, ಹಾಗಾಗಿ ಕೃಷಿಯನ್ನೇ ಉದ್ಯೋಗವನ್ನಾಗಿ ಕೈಗೊಂಡಿದ್ದಾರೆ. 4 ಎಕರೆ 30 ಗುಂಟೆ ಭೂಮಿಯಲ್ಲಿ ಹೊಸ ಹೊಸ ಪದ್ಧತಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಾ ಉಪಕಸುಬುಗಳೊಂದಿಗೆ ಸಮಗ್ರ ಕೃಷಿಯನ್ನು ಮಾಡುತ್ತಿದ್ದಾರೆ. ನಮ್ಮದ ಟೋಟಲ 4 ಎಕರೆ 38 ಗುಂಟೆ ಜಮೀನು ರೀ. 4 ಎಕರೆ 38 ಗುಂಟೆ ಒಳಗೆ 1 ಎಕರೆ ರೇಷ್ಮೆ ಐತ್ರಿ, ಈಗ 1 ಎಕರೆ ಕಬ್ಬು ಐತ್ರಿ, ನೆಕ್ಸ್ಟ್ ಇನ್ನೊಂದು ಎಕರೆ ಸದ್ಯದಾಗ ಒಂದು 2-3 ದಿನದಾಗ 1 ಎಕರೆ ಚೆಂಡು ಹಚ್ಚ ಬರೋದು ರೀ. 1 ಎಕರೆ ಸದಕ್ಕೆ ಐತ್ರಿ. ಈಗ ನೆಕ್ಸ್ಟ್ ಈಗ ರೇಷ್ಮೆದು ಹೇಳ್ಬೇಕಂತಂದ್ರೆ ಏನೈತ್ರಿ, ರೇಷ್ಮೆ ನಾವು ಹೊಸ ಪದ್ಧತಿ ಒಳಗೆ ರೇಷ್ಮೆ ಹೆಚ್ಚಿದ್ವಿ ರೀ ಸಲ ರೀ. 6 ಫೂಟ್ಗೊಂದು ತರು ಐತ್ರಿ, 6 ಸಾಲಿಂದ ಸಾಲಿಗೂ 6 ಫೂಟ್ ಐತ್ರಿ. ನಡ್ಬಾರ್ಕ ಖಾಲಿ ಗ್ಯಾಪದ ಜಾಗದಾಗ ಏನೈತ್ರಿ, ಕಡಲೆ ಹಾಕಿದ್ವಿ ರೀ, ಅಗಸೆ ಹಾಕಿದ್ವಿ ರೀ, ಕೊರಲೆ ಐತ್ರಿ, ನೆಕ್ಸ್ಟ್ ಸಾಮಿ ಐತ್ರಿ, ಸುತ್ತ ಕೊಟ್ಟು ದಾಂಡಿಗೆ ಏನೈತಿ ಬಿಳಿ ಸಾಸ್ಮಿ ಹಾಕಿದ್ವಿ ರೀ. ಇದು ಹೆಚ್ಚಿನ ಇಳುವರಿ ಕೊಡ್ತೈತೆನಂಟೆ ಈ ಸಲ ಒಂದು ಹೊಸ ಪದ್ಧತಿ ಒಳಗೆ ಏನೈತಿ ರೇಷ್ಮೆ ಹೆಚ್ಚಿದ್ವಿ ರೀ. ಈಗ ನೆಕ್ಸ್ಟ್ ಎರಡನೇದ ಕಬ್ಬು ರೀ, 1 ಎಕರೆ ಕಬ್ಬು ಐತ್ರಿ ಈಗ ನಮ್ಮದು. ಕಬ್ಬು ಏನೈತಿ ಪಟ್ಟ ಪದ್ಧತಿ ಒಳಗೆ ಹಚ್ತೀವಿ ರೀ ನಾವು. ಪಟ್ಟ ಪದ್ಧತಿ ಒಳಗೆ ಅಂದ್ರೆ 5 ಫೂಟಿನ ಸಾಲ ಅವ್ರಿ ಸಾಲಿಂದ ಸಾಲಿಗೆ. ಒಳಗೆ ಏನೈತೆ ರೀ, ಟೊಮ್ಯಾಟೊ, ಸೋಯಾಬಿನ್ನ, ಉದ್ದ, ಅಲಸಂದಿ ಅಂತ ಅಂತರ್ಬೆಳೆ ತಕ್ಕೋತೀವಿ ರೀ. 1 ವರ್ಷದಾಗ ಕಬ್ಬು ಎಷ್ಟು ಇಳುವರಿ ಕೊಡ್ತೈತೆ ಅಷ್ಟು ಇಳುವರಿಯನ್ನು ನಾವು ಅಂತರ್ಬೆಳೆಗಳಿಗೆ ತಕ್ಕೋತೀವಿ ರೀ. ಮತ್ತೀಗ ಇನ್ನೊಂದು ಚೆಂಡು ಹೂವು ರೀ, 1 ಎಕರೆ ಚೆಂಡು ಹಚ್ತೀವಿ ರೀ ನಾವು. ಎವಿ ತಾಮಸ್ ಗ್ರೂಪ್ ಅಂತ ತಮಿಳ್ನಾಡವ್ರ ಚೆಂಡು ತರು ಬೀಜ ಕೊಡ್ತಾರೆ ರೀ. ಇಲ್ಲೇ ತರು ಮಾಡ್ಕೊಂಡು ಕಿಶಿಂದ ತರು ನಾಟಿ ಮಾಡ್ತೀವಿ ರೀ. 9 ರೂಪಾಯಿ ಕೆಜಿ ಚೆಂಡು ಹೋಯ್ತಾರೆ ರೀ. 3 ರಿಂದ 4 ತಿಂಗಳದಾಗ ಏನೈತೆ ರೀ, 9 ರೂಪಾಯಿ ಕೆಜಿ ಅಂತ 10-11 ಟನ್ ಚೆಂಡು ಹಣ್ತೈತೆ ರೀ. ಅಗದಿ ಕಮ್ಮಿ ಅಂದರೂ 1 ಲಕ್ಷದನ 3-4 ತಿಂಗಳದಾಗ 1 ಎಕರೆದು ಉತ್ಪನ್ನ ತೆಗಿತೀವಿ ರೀ. ಅದ್ರಾಗೂ 5-6 ಫೂಟ್ ಸಾಲ ಬಿಟ್ಟಿಸ್ತೀವಿ ರೀ. ಅದ್ರಾಗ ಒಳಗೆ ಕೈಪಲ್ಯದು ಹಾಕೊಂಡಿರ್ತೀವಿ ನಾವು. ಹೊಸ ಪದ್ಧತಿಯಲ್ಲಿ ರೇಷ್ಮೆ ಕೃಷಿ ಕೈಗೊಂಡಿರುವ ಶಿವಾನಂದ್ ಅವರು ಎರೆಹುಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಳನ್ನು ತಾವೇ ತಯಾರಿಸುವುದಲ್ಲದೆ ಬಯೋಡೈಜೆಸ್ಟರ್ ಘಟಕವನ್ನು ಹೊಲದಲ್ಲಿ ನಿರ್ಮಿಸಿಕೊಂಡಿದ್ದಾರೆ. ದಿನನಿತ್ಯ ಆದಾಯ ತರಬಲ್ಲ ಹೈನುಗಾರಿಕೆಯನ್ನು ಮಾಡುತ್ತಿರುವ ಶಿವಾನಂದ್ ಅವರು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ನಮ್ಮದು ಸಾವಯವ ಕೃಷಿ ಐತ್ರಿ. ಈ ಸಾವಯವ ಕೃಷಿಯಿಂದ ಮಾಡಿದ್ರೆ 8-9 ವರ್ಷ ಸಾವಯವ ಕೃಷಿ ಮಾಡ್ತೀವಿ ರೀ. ಸಾವಯವ ಕೃಷಿ ಮಾಡೋದಂದ್ರೆ ನಮ್ಮ ಮನೇದ ಹಾಸ್ಪಿಟ್ಲ್ ಬಿಲ್ ಒಂದು ತಪ್ಪೈತ್ರಿ ಸಲ, ಮತ್ತು ಹೊರಗಿಂದ ಯಾವುದೇ ಥರ ಆಗಿರ್ತಕ್ಕಂಥದ್ದು ಯೂರಿಯಾ, DAP ಅಂಥದ್ದು ಏನು ಕೊಂಡ್ತಿರಂಗಿಲ್ಲ ರೀ. ನಮ್ಮಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಇರ್ತೈತಿ, ಕೊಟ್ಟಿಗೆ ಗೊಬ್ಬರ ಅಷ್ಟೇ ಹಾಕ್ತೀವಿ ರೀ. ನೆಕ್ಸ್ಟ್ ಎರೆಹುಳು ಗೊಬ್ಬರನೂ ನಮ್ಮಲ್ಲಿ ಮನೆಯಾಗ ತಯಾರು ಮಾಡ್ಕೋತೀವಿ ರೀ. ಈ ಬಯೋಡೈಜೆಸ್ಟರ್ ಐತೆ ರೀ, ದಣಗೋ ಸ್ಲರಿ ಎಲ್ಲ ಹೋಗಿ ಅದ್ರಾಗ ಸ್ಟಾಕ್ ಆಕೈತಿ, ಅದನ್ನೇನೈತಿ ನಾವು ನೀರಿನ ಜೋಡಿ ಸಪ್ಲೈ ಮಾಡ್ತೀವಿ ರೀ. ಮತ್ತು ಏನೋ ಸ್ಪ್ರೇ ಮಾಡ್ಬೇಕಾಗಿತ್ತಂದ್ರೆ ತಪ್ಪಲ್ ರಸ ಐತೆ ರೀ, ಬೇವಿನ ಕಾಯಿ ಜಜ್ಜಿ ಕುದಿಸ್ಕಿಸಿಂದ ಅದನ್ನು ಬೇವಿನ ಕಾಯಿ ರಸ ಗೋಸ್ತೀವಿ ರೀ. ನೆಕ್ಸ್ಟ್ ಹುಳಿ ಮಜ್ಜಿಗೆ ಮಾಡ್ತೀವಿ ರೀ. ಜೀವಾಮೃತನೂ ಮನೆಯಾಗ ತಯಾರು ಮಾಡ್ಕೊಂಡು ಬೆಳೆಗಳಿಗೆ ಸಿಂಪರಣೆ ಮಾಡ್ತೀವಿ. ಹಿಂಗಾಗಿ ಯಾವುದೇ ಥರ ರೋಗದು ನಮ್ಮ ಬೆಳಿಗ್ಗೆ ಜಾಸ್ತಿ ಬರೋಂಗಿಲ್ಲ ರೀ. ಮತ್ತು ಏನೋ ಬೆಳಿಗ್ಗೆ ರೋಗ ಬಂತಂದ್ರೂ ಅಂಗಡಿಯಿಂದ ಕೊಂಡು ಏನು ತರಂಗಿಲ್ಲ ರೀ. ನಾವು ಏನೇ ಮಾಡಿದ್ರು ಇಲ್ಲೇ ಮನ್ಯಾಗನ ಅದ್ರ ಏನು ಬೇಕು ಅದಕ್ಕೆ ಅಗಶುದ್ಧಿ ಮಾಡ್ಕೊಂಡು ಇಲ್ಲೇ ಹೊಡಿತೀವಿ ರೀ. 4-5 ತೊಟ್ಟಿ ಅದಾವೆ ರೀ ಇಲ್ಲೇ ಮನ್ಯಾಗನ. ನಾವು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ಕೊಂಡು ನಮ್ಮ ಜಮೀನಿಗೆ ಎಷ್ಟು ಬೇಕು ಅಷ್ಟೆಲ್ಲ ನಾವು ಇಲ್ಲೇ ನಮ್ಮ ಮನ್ಯಾಗನ ತಯಾರು ಮಾಡ್ಕೊಂಡು ಕಿಶಿಂದ ಗೊಬ್ಬರ ಹಾಕ್ತೀವಿ ರೀ. ಹಾಲಿನ ಉತ್ಪಾದನೆ ಐತ್ರಿ. 18-20 ದನಗಳು ಹಾಕವ್ರ ಮನ್ಯಾಗ. ಈಗ 1 ಎಕರೆ ರೇಷ್ಮೆ ಹೆಚ್ಚಿದ್ವಿ ರೀ.
ರೇಷ್ಮೆ ಒಳಗಡೆ ಏನೈತಿ ಆರ್ಪು ಹೊಸ ಪದ್ಧತಿ ಒಳಗೆ ಹಚ್ಚಂತೆ ಆರ್ ಫುಟ್ ಒಂದು ತರುವಿನಿಂದ ತರುವಿಗೆ ಆರ್ ಫುಟ್ ಐತ್ರಿ, ಸಾಲಿಂದ ಸಾಲಿಗೂ ಆರ್ ಫುಟ್ ಐತ್ರಿ. ಒಳಗಡೆ ನಾವು ಕಡಲೆ ಹಾಕಿದ್ದೀವಿ ರೀ, ಜವಾರಿ ಕಡಲೆ ಹಾಕಿದ್ರು ನಮ್ಮ ದೇಶದ ಧಾರವಾಡ ಯೂನಿವರ್ಸಿಟಿ ಅವ್ರು ಬೀಜ ಕೊಟ್ಟಿರ್ತಕ್ಕಂಥದ್ದು ಜವಾರಿ ಕಡಲೆ ಹಾಕಿದ್ವಿ ರೀ. ರೇಷ್ಮೆ ಸಾಲಿನಾಗ ಏನೈತಿ ಇದು ಅಗಸೆ ಐತ್ರಿ, ಒಂದು ಎಕರೆದ್ದೆಲ್ಲ ಏನೈತಿ 10 ಗುಂಟೆ ಅಗಸೆ ಹಾಕೈತ್ರಿ ಟೋಟಲ್ ಒಂದು ಎಕರೆ ಒಳಗಡೆ. ನಡಬಾರ್ಕ ಅಡ್ಡ ಸಾಲ ಅಂತೇಳಿ ಕೊರಲೆ ಸಾವಿ ಚಿಯಾ ಅಂತೇಳಿ ಕಿರುಧಾನ್ಯ ಹಾಕಿದ್ವಿ ರೀ. ಅದು 4 ಎಕರೆ ದಾಂಡಿಗೆ ಏನೈತಿ ಜೀವಂತ ಬೇಲಿ ಅಂತ ಚೊಗಚಿ ಅಲ್ಲ ಇದು ಸೂಬಬಲ ಚಜ್ಜಿ ಮೇವು ಹಾಗೂ ನುಗ್ಗೆ ಗಿಡ ಅದಾವ್ರಿ ನಮ್ಮಲ್ಲಿ. ತೆಂಗಿನ ಮರ ಅದಾವ ರೀ. ನೆಕ್ಸ್ಟ್ ನಮ್ಗೆ ಧಾರವಾಡ ಯೂನಿವರ್ಸಿಟಿ ಅವರ ಅವಾರ್ಡ್ ಕೊಟ್ಟಾರೆ, ಶ್ರೇಷ್ಠ ಯುವ ಕೃಷಿಕ ಅಂತ ಅವಾರ್ಡ್ ಕೊಟ್ಟಾರೆ. ನಾ ಅಪ್ಪಾರಿಗೆ ಏನೈತಿ ರಾಜ್ಯ ಸರ್ಕಾರದವರ ಕೃಷಿ ಪಂಡಿತ್ ಪ್ರಶಸ್ತಿ ಅಂತ ಅವಾರ್ಡ್ ಕೊಟ್ಟ, ಅದಕ್ಕೆ 25,000 ರೂಪಾಯಿ ನಗದು ಬಹುಮಾನ ಇಟ್ಟಾರೆ. ಆಗಾಗ ನಮ್ಮ ತೋಟಕ್ಕೆ ಏನೈತಿ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದವರ ಕೆ ವಿ ಕೆ ತುಕಾನಟ್ಟಿ ಅವರ ಅರ್ಬೈ ಅವರ ವಿಜ್ಞಾನಿಗಳು ಬಂದ್ ಹೋಗಿರ್ತಾರೆ ರೀ. ಹೀಗೆ ವಿಭಿನ್ನ ಸಮಗ್ರ ಕೃಷಿಯಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಕೈಗೊಂಡಿರುವ ಶಿವಾನಂದ್ ಲಕ್ಷ್ಮಣ ಮಾಳಿ ಅವರ ತಾಕಿಗೆ ವಿಜ್ಞಾನಿಗಳು ರೈತರು ಭೇಟಿ ನೀಡುತ್ತಿರುತ್ತಾರೆ. बदलाव क्या है, बदलाव से हुआ क्या है भैया? ये बड़े काम की चीज है, जब जब बदलाव आया है अपने संग खुशहाली लाया है। इंसान की सोच में अगर बदलाव आ जाए तो सब कुछ मुमकिन है, सब कुछ संभव है। अब ये बदलाव फिर आ रहा है और इस बार ये देश के हर हिस्से की सूरत को बदल के रहेगा। हर सूरत की मुस्कान में वो आपको दिखाई देगा, क्योंकि जब जब बदलाव आया है वो अपने साथ खुशहाली लाया है। तो चलिए एक नई शुरुआत करते हैं, कुछ बदलाव करते हैं। दूरदर्शन किसान, एक नया चैनल जहां बातें होंगी बदलाव की और आपके कल की बेहतर शुरुआत की। छेड़ो बातें बदलाव की। ನಗದುರಹಿತ ವಹಿವಾಟು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಜನವರಿ 16, 2017 ಡಿಜಿಧನ್ ಮೇಳವನ್ನು ಆಯೋಜಿಸಿತು. ಭಾರತ ಸರ್ಕಾರದ ಸಂವಹನ ಸಚಿವಾಲಯ ಮತ್ತು ಇಲಾಖೆ ಹಾಗೂ ಕರ್ನಾಟಕ ಮತ್ತು ಬೆಂಗಳೂರಿನ ಟರ್ಮ್ ಸೆಲ್ಸ್ನ ಸಹಯೋಗದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಮೇಳವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ ನಾವು ಕರ್ನಾಟಕ ರಾಜ್ಯ ಬ್ಯಾಂಕರ್ಗಳ ಸಮಿತಿ ವತಿಯಿಂದ, ಅಂದರೆ ಸಿಂಡಿಕೇಟ್ ಬ್ಯಾಂಕು ಇಲ್ಲಿ ಅದರ ಕನ್ವೀನರ್ ಇರುವುದರಿಂದ ಎಲ್ಲ ಬ್ಯಾಂಕ್ಗಳು ಒಟ್ಟುಗೂಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮೂಲೆ ಮೂಲೆಗಳಿಂದ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದರ ಮುಖ್ಯ ಉದ್ದೇಶ ಕ್ಯಾಶ್ ಟು ಕ್ಯಾಶ್ಲೆಸ್. ಕ್ಯಾಶ್ಲೆಸ್ ಬಗ್ಗೆ ಸಾಕಷ್ಟು ಜನಕ್ಕೆ ಕುತೂಹಲ ಇದೆ, ಅಂದರೆ ಕುತೂಹಲ ಅದರ ಜೊತೆಗೆ ಏನಿದೆ ಅಂದರೆ ಇದು ಭಾಳ ಕಷ್ಟದ್ದು, ನಮ್ಮ ಕಡೆಯಿಂದ ಆಗಲಾರದ್ದು ಅನ್ನುವಂತಹ ಒಂದು. ಇವತ್ತು ನಾವು ಮಹಿಳೆಯರ ಜೊತೆ ಕೆಲವರ ಜೊತೆ ಮಾತಾಡಿದೆ, ನಮ್ಮ ರೈತರ ಜೊತೆ ಮಾತಾಡಿದೆ, ಇದು ನಮಗೆ ಆಗಲಾರದು ಅನ್ನುವಂಥ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಅಂದ್ಕೊಂಡಿದ್ದಾರೆ. ಅದು ಭಾಳ ಸುಲಭ ಅನ್ನೋದನ್ನು ಈಗಾಗಲೇ ಕೆಲವು ನಮ್ಮ ಬ್ಯಾಂಕಿನ ಮಿತ್ರರು ಇಲ್ಲಿ ಪ್ರದರ್ಶಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಕೂಡ ಇವತ್ತು ನಮ್ಮ ಏನು ಬ್ಯಾಂಕ್ ಮಿತ್ರರಿದ್ದಾರೆ, ಬ್ಯಾಂಕ್ ಮಿತ್ರರ ಹತ್ರ ಒಂದು ಸಣ್ಣ ಒಂದು ಮಷೀನ್ ಇರುತ್ತೆ, ಅದಕ್ಕೆ ನಾವು ಮಿನಿ ATM ಹೇಳ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ನಾವು ಕೆಲಸಗಳನ್ನು ಮಾಡುವಾಗಿದೆ. ನಾವು ಕ್ಯಾಶ್ಲೆಸ್ ಮಾಡೋಕ್ಕೆ ಬಹು ಸುಲಭದ ಮಾರ್ಗ ಡಿಜಿಟೈಸೇಷನ್, ಈಗೇನು ನಾವು ಆ ಡಿಮಾನಿಟೈಸೇಷನ್ ಹೇಳ್ತೀವಲ್ಲ ಸರ್, ಅದು ಆದ ನಂತರ ಸಾಕಷ್ಟು ಬದಲಾವಣೆ ಆಗಿದ್ರೆ ನಮ್ಮ ಈಗ ನೀವು ಯಾವ ಉತ್ತರ ಕರ್ನಾಟಕಕ್ಕೆ ಭಾಗಕ್ಕೆ ಹೋಗ್ರಿ, ಬೆಂಗಳೂರಲ್ಲಿ ಹೋಗ್ರಿ, ಎಲ್ಲಿ ಹೋದ್ರೂ ಇದು ಸಾಕಷ್ಟು ಬದಲಾವಣೆ ಈಗ ಇದು ತಂದುಬಿಟ್ಟದ. ಈಗಾಗಲೇ ಈ ಬದಲಾವಣೆ ಇನ್ನೂ ನಾವು ಮುಂದುವರಿಸ್ತೀವಿ. ಈಗ ನಮ್ಮ ಪ್ರತಿಯೊಂದು ಬ್ಯಾಂಕಿಗೆ ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಕೇಂದ್ರಗಳಿದ್ದಾವೆ, ನಮ್ಮ ತರಬೇತಿ ಕೇಂದ್ರಗಳು, ಅದಕ್ಕೆ ನಾವು ರೂಟ್ ಸಿಟಿ ಆರ್ ಸಿಟಿ ಅಂತ ಹೇಳ್ತೀವಿ. ಆ ಆರ್ ಸಿಟಿ ಕೇಂದ್ರಗಳ ಮುಖಾಂತರ ನಾವು ಸಾಕಷ್ಟು ಈ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಅವರಿಗೆ ತರಬೇತಿ ಗ್ರಾಮೀಣ ಮಟ್ಟದಲ್ಲಿ ಮುಟ್ಟಿಸ್ಬೇಕು. ಅದ್ರ ಜೊತೆ ನಾವು ಇನ್ನೂ ಒಂದು ಅಂದರೆ ಈ ಫೈನಾನ್ಷಿಯಲ್ ಲಿಟ್ರಸಿ ಸೆಂಟರ್ಸ್ ಅಂತಿದ್ದಾವೆ, ಜನಕ್ಕೆ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬ್ಯಾಂಕಿನ ಬಗ್ಗೆ
योजने बैंक आगे हेच्चु प्रचार डिमोनेटाइजेशन आदमे सरकार कूड़ा नम जो कई जोड़े कार्यक्रम यशस्वी आगुवल्ली ना साकष्टु श्रमिस्तीवि अंत नम्म एल्ला ग्राहकरिगे नम्म कर्नाटक एसएलबीसी वतियिंद नानु आश्वासने किसान भाइयों गांठ बांध लो बहुत बहुत है काम की समृद्धि के पैगाम की मिट्टी की तुम जांच कराओ मुफ्त सॉइल हेल्थ कार्ड ले जाओ तभी मुनासिब बीज लगाओ सही किस्म की खाद ले आओ जितनी जरूरी उतनी डालो सही मात्रा खुद पहचानो किसान भाइयों आज ही मिट्टी की जांच कराएं राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं कृषि और किसान कल्याण मंत्रालय द्वारा किसान हित में जारी ಇತ್ತೀಚೆಗೆ ಹಾಸನ ತಾಲೂಕು ಕ್ಯಾತನಹಳ್ಳಿಯಲ್ಲಿ ಆದರ್ಶ ದತ್ತು ಗ್ರಾಮ ಉದ್ಘಾಟನೆ ಮತ್ತು ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ವಿಚಾರ ಸಂಕಿರಣ ನಡೆಯಿತು. ರೈತರ ಸಂಸ್ಥೆಯಾದ ಇಫ್ಕೋ ತನ್ನ ಸುವರ್ಣ ಮಹೋತ್ಸವದ ವರ್ಷದ ಆಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದಂತಹ ಈ ಕಾರ್ಯಕ್ರಮದ ಒಂದು ವರದಿ ಈಗ. ಇಫ್ಕೋ ಭಾರತೀಯ ರೈತರ ರಸಗೊಬ್ಬರ ಸಹಕಾರಿ ಸಂಸ್ಥೆ. ಸರ್ಕಾರ ನಿಗದಿಪಡಿಸಿದ ಬೆಲೆಯಲ್ಲಿ ಉತ್ತಮ ರಸಗೊಬ್ಬರಗಳನ್ನು ಹಾಗೂ ಗುಣಮಟ್ಟದ ಬೀಜಗಳನ್ನು ರೈತರಿಗೆ ಒದಗಿಸುವುದೇ ಈ ಸಂಸ್ಥೆಯ ಉದ್ದೇಶ. ಇತ್ತೀಚೆಗಷ್ಟೇ ಈ ಸಂಸ್ಥೆ ತನ್ನ 50 ವರ್ಷಗಳನ್ನು ಪೂರೈಸಿತು. ಈ ಹಿನ್ನೆಲೆಯಲ್ಲಿ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಗಳಲ್ಲಿ ಆದರ್ಶ ದತ್ತು ಗ್ರಾಮ ಯೋಜನೆಯೂ ಒಂದಾಗಿದೆ. ಹಲವು ಗ್ರಾಮಗಳಲ್ಲಿ ಕೈಗೊಳ್ಳುವ ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ. ಅದಕ್ಕೆಂದೇ ಇತ್ತೀಚೆಗೆ ಹಾಸನ ಜಿಲ್ಲೆಯ ಖ್ಯಾತನಹಳ್ಳಿಯಲ್ಲಿ ಇಫ್ಕೋ ಆದರ್ಶ ದತ್ತು ಗ್ರಾಮ ಉದ್ಘಾಟನಾ ಕಾರ್ಯಕ್ರಮವನ್ನು ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿತ್ತು. ಇದರೊಂದಿಗೆ ಗ್ರಾಮೀಣ ಪ್ರದೇಶದಲ್ಲಿ ನಗದುರಹಿತ ವ್ಯವಹಾರದ ಬಗ್ಗೆ ತರಬೇತಿಯನ್ನು ಆಯೋಜಿಸಿತ್ತು. ಇಫ್ಕೋದ ರಾಜ್ಯ ಮಾರಾಟ ವ್ಯವಸ್ಥಾಪಕರಾದ ಸಿಎಸ್ ಪಾಟೀಲ್ ಅವರು ಮಾತನಾಡಿ, ಹಳ್ಳಿಗಳ ಅಭಿವೃದ್ಧಿಗಾಗಿ ಹಾಗೂ ಗುಣಮಟ್ಟದ ಕೃಷಿಗಾಗಿ ದೇಶಾದ್ಯಂತ ಸುಮಾರು 500 ಹಳ್ಳಿಗಳನ್ನು ಆದರ್ಶ ದತ್ತು ಗ್ರಾಮಗಳಾಗಿ ಸ್ವೀಕರಿಸಲಾಗುತ್ತಿದೆ ಎಂದರು. ಇಫ್ಕೋ ಸಹಕಾರಿ ಗೊಬ್ಬರ ಸಂಸ್ಥೆ ಪ್ರಾರಂಭ ಆಗಿ ಈಗ 50 ವರ್ಷ ಗತಿಸಿದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 130 ಲಕ್ಷ ಟನ್ ಹೆಚ್ಚು ಗೊಬ್ಬರಗಳನ್ನು ವರ್ಷ ರೈತ ಬಾಂಧವರಿಗೆ ಸಹಕಾರ ಸಂಘಗಳ ಮುಖಾಂತರ ಭಾರತ ದೇಶದಲ್ಲಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಫ್ಕೋ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸುವರ್ಣ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಭಾರತದಲ್ಲಿ ದೇಶದಲ್ಲಿ 500 ಹಳ್ಳಿಗಳನ್ನು ನಾವು ಆದರ್ಶ ದತ್ತು ಗ್ರಾಮ ಅಂತ ತೆಗೆದುಕೊಂಡಿದ್ದೀವಿ. ಅದೇ ರೀತಿಯಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ 4 ವಲಯ ಕಚೇರಿಗಳಿದ್ದವು. ಸುಮಾರು 4 ಹಳ್ಳಿಗಳನ್ನು ನಾವು ದತ್ತು ಗ್ರಾಮವಾಗಿ ಸ್ವೀಕರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಹಾಸನ ಜಿಲ್ಲೆಯ ಖ್ಯಾತನಹಳ್ಳಿ ಗ್ರಾಮವನ್ನು ಕೂಡ ನಾವು ಆದರ್ಶ ದತ್ತು ಗ್ರಾಮ ಅಂತ ಹೇಳಿ ಸ್ವೀಕರಿಸಿ. ಈ ಒಂದು ಆದರ್ಶ ದತ್ತು ಗ್ರಾಮದ ಮುಖ್ಯ ಉದ್ದೇಶ ಅಂದರೆ ಈ ಒಂದು ಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ರೈತರು, ಮತ್ತು ಈ ಒಂದು ಕಡಿಮೆ ನೀರನ್ನು ಉಪಯೋಗಿಸಿ ಹೆಚ್ಚಿಗೆ ಇಳುವರಿ ಪಡೆಯೋದಾಗಿರ್ಬೋದು ಅಥವಾ ರಸಗೊಬ್ಬರಗಳ ಸಮರ್ಪಕ ಬಳಕೆ, ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಉಪಯೋಗಿಸಬೇಕು, ಹಾಗೂ ಬೇರೆ ಬೇರೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಕೃಷಿ ಇಲಾಖೆ ಇರ್ಬೋದು ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥ ಸಂದರ್ಭ, ಹಾಗೂ ಈಗ ನಾವು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ ಮಾಡುವಂತಹ ವಿಚಾರ, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಇವತ್ತು ನಾವು ಒಂದು ವಿಚಾರ ಸಂಕಿರಣವನ್ನು ರೈತ ಬಾಂಧವರಿಗೆ ಮಾಡ್ತಾ ಇದ್ದೀವಿ. ನಾವು ರೈತ ಬಾಂಧವರಲ್ಲಿ ಬೆಳೆಯಲ್ಲಿ ಬರುವಂಥ ವೇಸ್ಟ್ ಅನ್ನು ಕೂಡ ಇವರು ಸಮರ್ಪಕವಾಗಿ ಉಪಯೋಗಿಸಬೇಕು ಅಂತ ಹೇಳಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಮಾಡುವ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ಈ ರೀತಿ 10 ಹಲವಾರು ಕಾರ್ಯಕ್ರಮಗಳನ್ನು ಕೃಷಿ ಇಲಾಖೆಯ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆಗೆ ಸಹಯೋಗದೊಂದಿಗೆ ಮಾಡಿ ಈ ಒಂದು ಹಳ್ಳಿಯನ್ನು ಆದರ್ಶ ದತ್ತು ಗ್ರಾಮ ಆದರ್ಶ ಗ್ರಾಮವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇಫ್ಕೋ ಸಂಸ್ಥೆ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತದೆ. ಇಫ್ಕೋ ಮುಖ್ಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಎಸ್ಟಿ ಮುಕರ್ತಿಹಾಳ್ ಅವರು ಮಾತನಾಡಿ, ಉತ್ತಮ ಪೋಷಕಾಂಶಗಳ ನಿರ್ವಹಣೆಗೆ ಮಣ್ಣಿನ ಪರೀಕ್ಷೆ ಅತ್ಯಗತ್ಯವಾಗಿದೆ. ಹಾಗಾಗಿಯೇ ಇಫ್ಕೋ ಸುವರ್ಣ ಮಹೋತ್ಸವದ ಅಂಗವಾಗಿ ಉಚಿತ ಸಂಚಾರಿ ಮಣ್ಣು ಪರೀಕ್ಷಾ ಪ್ರಯೋಗಾಲಯವನ್ನು ಆರಂಭಿಸಿದ್ದೇವೆ. ಇದು ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದರು. ಮಣ್ಣಿನ ಫಲವತ್ತತೆ ಇರದೇ ಇದ್ರೆ ನಮ್ಮ ಬೆಳೆಗಳನ್ನು ಬೆಳೀಲಿಕ್ಕೆ ಸರಿಯಾಗಿ ಆಗುವುದಿಲ್ಲ.
ಆ ಒಂದು ಉದ್ದೇಶದಿಂದ ನಾವು ಇವತ್ತು ಇಫ್ಕೋ ಸಂಸ್ಥೆ ವತಿಯಿಂದ ಒಂದು ಉಚಿತ ಸಂಚಾರಿ ಮಣ್ಣು ಪರೀಕ್ಷಾ ವಾಹನ ಅಂತ ಹೇಳಿ ಈಗ ತಾವೇನು ಇಲ್ಲಿ ನೋಡ್ತಾ ಇದ್ದೀರಿ. ಇದು ಎಲ್ಲ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ನಾವು ಮಣ್ಣಿನ ಮಾದರಿನ ತೆಗೆದುಕೊಳ್ಬೇಕಂತ ಹೇಳಿ ಈ ವಿಡಿಯೋ ಫಿಲ್ಮ್ ಶೋ ಮುಖಾಂತರ ಸಾಯಂಕಾಲ ರೈತರಿಗೆ ಯಾವ ರೀತಿ ಮಣ್ಣಿನ ಮಾದರಿಯನ್ನು ತೆಗಿಬೇಕು ಅಂತ ಹೇಳಿ ಅದರ ಫಿಲ್ಮ್ ವಿಡಿಯೋ ಮುಖಾಂತರ ನಾವು ತೋರಿಸ್ಕೊಡ್ತೀವಿ. ಅಂದರೆ ಯಾವ ಪದರಿಂದ ಮಣ್ಣು ಹೇಗೆ ತೆಗಿಬೇಕು, ಎಷ್ಟು ಆಳ ತೆಗಿಬೇಕು ಮತ್ತು ಎಷ್ಟು ಮಣ್ಣನ್ನು ತೆಗೆದುಕೊಳ್ಬೇಕು ಮತ್ತು ಆ ಮಣ್ಣಿನ ಪರೀಕ್ಷೆ ಮಹತ್ವ ಏನು, ಯಾಕೆ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗ್ತದೆ, ಇದರಿಂದ ನಮ್ಮ ರೈತರಿಗೆ ಉಳಿತಾಯನೂ ಆಗ್ತದೆ ಮತ್ತು ಮಣ್ಣಿನ ಫಲವತ್ತತೆಯೂ ಸಹಿತ ಜಾಸ್ತಿ ಆಗ್ತದೆ. ಟಿಫ್ಕೋ ವತಿಯಿಂದನೇ ಒಂದು ಮಣ್ಣಿಗೆ ನಾವು ಅನಲೈಸಿಸ್ ಮಾಡಲಿಕ್ಕೆ ಸುಮಾರು 500-600 ರೂಪಾಯಿ ಖರ್ಚು ಬರ್ತದೆ ಒಂದು ಸ್ಯಾಂಪಲನ್ನು ಅನಲೈಸಿಸ್ ಮಾಡಲಿಕ್ಕೆ. ಅದನ್ನು ನಾವು ಇಫ್ಕೋ ಸಂಸ್ಥೆಯಿಂದನೂ ನಾವು ಬರ್ಸ್ತಾ ಇದ್ದೀವಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಭಾಗಗಳಲ್ಲಿ ಸಹಿತ ಇದರ ಉಪಯೋಗ ಆಗ್ತಾ ಇದೆ. ಹೀಗೆ ಇಫ್ಕೋ ತನ್ನ 50 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳುತ್ತಿರುವ ಇತರ ಎಲ್ಲ ಯೋಜನೆಗಳು ರೈತರಿಗೆ ಅನುಕೂಲಕರವಾಗಿದೆ. ರೈತ ಬಾಂಧವರೇ, ನಮ್ಮ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ನಲ್ಲೂ ವೀಕ್ಷಿಸಬಹುದು. ಯೂಟ್ಯೂಬ್ನಲ್ಲಿ ನ್ಯಾರೋಕಾಸ್ಟ್ ಬೆಂಗಳೂರು ಚಾನೆಲ್ಗೆ ಹೋದರೆ ನೀವು ಇಷ್ಟಪಟ್ಟ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ನೋಡಿ ಲೈಕ್ ಮಾಡಿ, ಹಾಗೂ ಫೇಸ್ಬುಕ್ನ ಕೃಷಿ ದರ್ಶನ್ ಬೆಂಗಳೂರು ಪೇಜನ್ನು ಲೈಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕೃಷಿ ದರ್ಶನ ಕಾರ್ಯಕ್ರಮಗಳನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಪ್ರಸಾರವಾಗುವ ಕೃಷಿ ದರ್ಶನ ಕಾರ್ಯಕ್ರಮಗಳ ವಿವರಗಳನ್ನು ಪಡೆದುಕೊಳ್ಳಬಹುದು. ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ನಿಮಗೆ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ಹಾ, ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗ ಹಂಗಿಲ್ಲ ಇನ್ನ ಜಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.